ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆನೇ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಭದಾರ್ಗಳು ಬೆಳೀಲಿ, ಹೊಸ ಶೋಭದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ, 9 ಗಂಟೆ, 10 ಗಂಟೆ, 4 ಗಂಟೆ, ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವಿಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವಿಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವಿಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವಿಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲೆಗೆ ಎಲ್ಲೆಲ್ಲ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವಿಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ, 5 ಗಂಟೆ, 8 ಗಂಟೆ, 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಆರಿಸ್ತಾರೆ, 12 ಗಂಟೆನೂ ಆರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಭದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇರೋದು ಪಟ್ಟಾಗಳ್ಬೇಕು ನಮ್ಮ ಮನೆ ಲೈನಲ್ಲಿ ಅಂದ್ಬಿಟ್ಟು. ಇದಲ್ಲೆಲ್ಲ ನಿಮಗೆ ಏಳ್ಕಲ್ಲಿ ಪಟ್ಟ ಇದೆ, ಎಲ್ಲ ಒಂದು ಹಸ್ತದ ಒಳಗಡೆ ಹಕ್ಕಿಗಳು ಇವೆಲ್ಲ. ಈ ಪಟ್ಟಾಗಳು ಯಾವ್ದಾರು ಎತ್ಕೊಳ್ಳಿ ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ಗೆ ಯಾವ ಪಟ್ಟಾರೋ ಎತ್ಕೊಳ್ಳಿ. ಇದರಲ್ಲಿ ಒಂದು ಪಟ್ಟ ಬೆಲೆ ಬಂದ್ಬಿಟ್ಟು 2000 ರೂಪಾಯಿ, ಫಿಕ್ಸೆಡ್ ಫೈನಲ್ ರೇಟು 2000 ರೂಪಾಯಿ ಒಂದು ಪಟ್ಟ ಬೆಲೆ. ಮಿನಿಮಮ್ ಟೈಮ್ ನಿಮಗೆ ಈ ಪಟ್ಟಾಗಳನ್ನು 6 ಗಂಟೆ ಮೇಲೆ ಕೊಡ್ತೀನಿ. 6 ಗಂಟೆ ಮಿನಿಮಮ್ ಟೈಮು, 6 ಗಂಟೆ ಮೇಲೆ ಆಡ್ಕೊಳತ್ತೆ. ಇದರಲ್ಲಿ ಸಬ್ಜಾ ಇದೆ, ಆಮೇಲೆ ಮಕ್ಷಿ ಇದೆ, ಗುಲ್ದಾರಲ್ಲಿದೆ, ಇಲ್ಲಿ ನೋಡ್ಬೋದು ಇಲ್ಲಿ ಗುಲ್ದಾರಲ್ಲಿ, ಆನೆಕಲ್ಲಲ್ಲಿದೆ. ಆನೆಕಲ್ಲಲ್ಲಿ ತುಂಬ ಹಳೆ ಬಣ್ಣ ಬಂದಿದೆ, ನಾನು ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ. ಯಾವ ಪಟ್ಟ ಎತ್ಕೊಳ್ಳಿ, ಒಂದು ಪಟ್ಟ ಬೆಲೆ ಬಂದ್ಬಿಟ್ಟು 2000 ರೂಪಾಯಿ ಫಿಕ್ಸೆಡ್ ಫೈನಲ್ ಪ್ರೈಸು. ಒಂದೊಂದೇ ಅಕ್ಕಿಗಳದ್ದು ಡೀಟೇಲ್ ತೋರಿಸ್ತೀನಿ ವೀಡಿಯೋಲ್ಲಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು ಸಬ್ಜಾಲಿ ಗಂಡು, 8ರಿಂದ 9ನೇ ತಿರಿ ಅಕ್ಕಿ. ಇದು ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇವೆಲ್ಲ ನೀವು ಬಿಡ್ಕೊಬೇಕು. ಇವಾಗ ನಾವು ಯಾವುದು ಬಿಟ್ಟಿಲ್ಲ ಪಟಾಗಳನ್ನ, ಎಲ್ಲ ಪಟ ಮಾಡಿಸಿ ದೊಡ್ಡ ಅಕ್ಕಿ ಮಾಡಿಬಿಟ್ಟು ನಿಮ್ಮ ಕೈಗೆ ಸೇರೋ ಅಷ್ಟೆಲ್ಲ ಅಕ್ಕಿ ಕಂಡೀಷನ್ ಚೆನ್ನಾಗಿರಲಿ, ಒಂದು ದೊಡ್ಡ ಸೈಜಲ್ಲಿ ಕೊಡಬೇಕು ಅಕ್ಕಿಗಳು ಅಂದ್ಬಿಟ್ಟು ಅಕ್ಕಿಗಳನ್ನ ಮಾಡಿಸಿರೋದು. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ನೋಡ್ಕೊಳ್ಳಿ. ಒಂದಕ್ಕಿಂತ ಒಂದು ದಿ ಬೆಸ್ಟ್ ಲೈನ್ ನಮ್ಮ ಹತ್ರ ಏನಿದೆ ಅದಲ್ಲಿ ಮಾಡಿಸಿರೋದು ಅಕ್ಕಿಗಳು ಇವೆಲ್ಲ.
ಒಂದು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ, 6 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಬರುತ್ತೆ. 2,000 ರೂಪಾಯಿ ಫಿಕ್ಸೆಡ್ ಫೈನಲ್ ರೇಟು, ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಮೆಸೇಜು ಕಾಲು ಏನು ಮಾಡಬೇಡಿ, ಅಕ್ಕಿ ನೋಡ್ಕೊಳ್ಳಿ, ಇಷ್ಟ ಆದರೆ ಮಾತ್ರ ಕೈ ಹಾಕಿ. ಇದು ಸಬ್ಜಾ ಗಂಡಿದು ಫ್ರೆಂಡ್ಸ್, ಇವಾಗೇನು ಸಬ್ಜಾ ಗಂಡು ತೋರಿಸ್ತೆ, ಬಾಲಶಿಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, 9ನೇ ತಿರಿ ಅಕ್ಕಿ ಇದು, ಲಾಲ್ ಕಟ್ಟು ಚೆನ್ನಾಗಿದೆ, ಕೆಂಪು ಛಾಯೆ ನೋಡ್ಬೋದು ಇಲ್ಲೋ, ಲೈಟ್ ಆಗಿದೆ ಕೆಂಪು ಛಾಯೆ. ಈ ಕಡೆ ನೋಡ್ಕೊಳ್ಳಿ, 8ನೇ ತಿರಿ ಉದುರಿ ಬರ್ತಾ ಇದೆ, ಇಲ್ಲಿ 9, 10 ಉದುರಬೇಕು. ನೀವು ಮನೆಗೆ ಬಂದಮೇಲೆ ಅಕ್ಕಿಗೆ ರೆಕ್ಕೆ ಕಿತ್ಕೊಟ್ರೂ ಆಯಿತು. ಲೆಂತ್ ನೋಡ್ಕೊಳ್ಳಿ, ಒಂದು ಒಳ್ಳೆ ಉದ್ದ ಲೆಂತು, ಅಗ್ಲ ಇದೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸು, ಬಾದಾಮಿ ಶೇಡ್ ಕಣ್ಣು, ಗೋಲ್ಡ್ ಶೇಡ್ ಕಣ್ಣು ಅಂತ ಹೇಳ್ತೀವಿ ಆ ಟೈಪಲ್ಲಿ, ಟೋಟಲಾಗೊಂದು ಟಾಪ್ ಕ್ಲಾಸು ಫ್ಲೈಯರೈಷನ್ ಹಕ್ಕಿ ಇದು. ಹಕ್ಕಿದು ಕಣ್ಣಲ್ಲಿ ಕ್ವಾಲಿಟೀಸು ಇವೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. 8ನೇ ತಿರಿ ಅಕ್ಕಿ ಇದು, ಆಡಿಸ್ಕೊಳ್ಳೋ ಕಣ್ಣು ಅಂತ ಏನು ಹೇಳ್ತೀವಿ, ತುಂಬ ಚೆನ್ನಾಗಿದೆ ಕಣ್ಣಲ್ಲಿ. ರಿಂಗ್ ನಂಬರ್ 903 ಫ್ರೆಂಡ್ಸ್. ಇದು HMT ರೇಗ್ದಾರ್ಗಳಲ್ಲಿ ಮಾಡಿಸಿರೋ ಅಕ್ಕಿ ಇದು, ಸಬ್ಜಾ ರೇಗ್ದಾರು. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಲೆಂತು ಇವೆಲ್ಲ ನೋಡ್ಕೊಳ್ಳಿ. ಇದು ಆಡಿಸಿಲ್ಲ, ರೆಕ್ಕೆ ಹೊಡೆದಿಟ್ಟಿದ್ದು ಅಕ್ಕಿ ಇದು, ರೆಕ್ಕೆ ಕಿತ್ಕೊಡ್ಬೇಕು. ಟಾಪ್ ಕ್ಲಾಸು ಲೈನಲ್ಲಿ ಮಾಡಿಸಿರೋ ಪಟ್ಟಾಗಳನ್ನೇ ತೋರಿಸ್ತಾರದು ಇವತ್ತು ವೀಡಿಯೋಲಿ ನಾನು. ಈ ಅಕ್ಕಿಗಳು ನಿಮಗೆ ಇಷ್ಟ ಆಗ್ತಾರೆ ದಯವಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡಿ, ಯಾವ ಅಕ್ಕಿ ಇಷ್ಟ ಆಯಿತು, ಯಾವ ಅಕ್ಕಿ ಇಷ್ಟ ಆಗಿಲ್ಲ ಅಂತ. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಅಗ್ಲ ಇದೆ, ಲೆಂತು ನೋಡ್ಕೊಳ್ಳಿ, ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಾಲು ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ರೇಗ್ದಾರಲ್ಲಿ ಗಂಡಿದು ಇಲ್ಲಿ ನೋಡ್ಬೋದಿಲ್ಲ, ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲೇ ಟಾಪ್ ಕ್ಲಾಸ್ ಆಗಿರುತ್ತೆ ಫ್ರೆಂಡ್ಸ್. ಇವಾಗೇನು ರೇಗ್ದಾರ್ ಗಂಡು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಚುಪ್ ತಿರಿ, ಉದಾತಿರಿ, ತಿರಿ ಎಲ್ಲ ಕಿತ್ಕೊಡ್ಬೇಕು. ವೈಬ್ರೇಷನ್ ನೋಡ್ಬೋದು, ತುಂಬ ಜಾಸ್ತಿ ವೈಬ್ರೇಷನ್ ಮಾಡುತ್ತೆ ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ನು ಸಿಕ್ಕಾಪಟ್ಟೆ ಹಿಂಗೆ ವೈಬ್ರೇಷನ್ ಇದು ಮಾಡ್ತಾ ಇರತ್ತೆ. ಲೆಂತ್ ವೈಸು ಉದ್ದ ಇರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ನೀವು, ಅಗ್ಲ ಇದೆ, ಎದ್ದಿ ಕಾಣುತ್ತೆ. ಅದಾದಮೇಲೆ ಕ್ರ್ಯಾಕ್ಸ್ಗಳು ನೋಡಿ, ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿದೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಯಾಕಂದರೆ HMTL ಮಾಡಿಸಿದ್ದಕ್ಕೆ ಈ ಕಣ್ಣು ಕ್ವಾಲಿಟೀಸು ಯಾವಾಗಲೂ HMTL ಬಂದೇ ಬರುತ್ತೆ. ಪುತ್ಲಿನ ಎಳೆದಿ ಬಿಡೋದಾಗಲಿ, ವೈಬ್ರೇಷನ್ನು, ರೊಟೇಷನ್ನು ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಮಾಡುತ್ತೆ. ರಿಂಗ್ ನಂಬರ್ 417 ಫ್ರೆಂಡ್ಸ್. ಇದು 7ನೇ ತಿರಿ ಮಕ್ಷಿಯಲ್ಲಿ ಗಂಡು, ಎಲ್ಲ ಪಟಾನು ಒಂದೇ ರೇಟ್ ಕೊಡ್ತಾ ಇದ್ದೀನಿ, 2,000 ರೂಪಾಯಿ ಒಂದಕ್ಕಿ ಜಾಸ್ತಿ, ಒಂದಕ್ಕಿ ಕಮ್ಮಿ ಅಂತ ಏನಿಲ್ಲ, ಯಾವುದೇ ಪಟ್ಟ ತಗೊಳ್ಳಿ ಒಂದೇ ರೇಟು. ಇಲ್ಲಿ ನೋಡ್ಬೋದು, ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಬಣ್ಣ ಎಲ್ಲ, ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಚಪ್ಪರಲ್ಲಿ ಮಕ್ಷಿ ಗಂಡಿದು 7ನೇ ಕಲ್ಲಿ ಪಟ್ಟ ಫ್ರೆಂಡ್ಸ್. ಇದು ಒಂದು ಒಳ್ಳೆ ಟೈಮ್ ಬರಲಿ ನಿಮ್ಮ ಮನೆಯಲ್ಲಿ, ನಮ್ಮ ಸಬ್ಸ್ಕ್ರೈಬರು ಯಾರ್ಯಾರು ಇಸ್ಕೊತಾರೋ ಅವ್ರ ಮನೆಯಲ್ಲಿ ನಮ್ಮ ಅಕ್ಕಿಗಳು ಒಂದು ಒಳ್ಳೆ ಟೈಮ್ ಮಾಡಲಿ ಅಂದ್ಬಿಟ್ಟು, ನಾವು ಮೇನ್ ಅಕ್ಕಿಗಳಲ್ಲೇ ಅಕ್ಕಿಗಳನ್ನ ಕೊಡ್ತಾ ಇರೋದು. ಅಕ್ಕಿ ಆಡಿಸ್ಬಿಟ್ಟು ದಯವಿಟ್ಟು ನಮಗೆ ತಿಳಿಸಿ, ಒಂದು ಇಂಥ ಟೈಮ್ ಆಡ್ತು ಅಂತ ನಮಗೂ ಖುಷಿಯಾಗತ್ತೆ, ಅದನ್ನ ನಾವು ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕ್ತೀವಿ. ಇದು ಚಪ್ಪರ ಮಕ್ಷಿ ಗಂಡು ಫ್ರೆಂಡ್ಸ್. ಇವಾಗೇನು ಚಪ್ಪರ ಮಕ್ಷಿ ಗಂಡು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ, ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು ಚೆನ್ನಾಗಿದೆ, ರೆಕ್ಕೆ ಕಿತ್ಕೊಳ್ಬೇಕು. ಬಣ್ಣ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿದೆ ಚಪ್ಪರ ಮೇಲೆ ಮಕ್ಷಿ ಬಂದಿರೋದಿದು. ಲೆಂತ್ ವೈಸು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಕಣ್ಗಳು ತೋರಿಸ್ತೀನಿ ಇವತ್ತು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡಿ, ಅಗ್ಲ ಇದೆ, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ. ಟೋಟಲಾಗಿ ಒಂದು ಆಡಿಸೋ ಕಣ್ಣು, ಫ್ಲೈಯರೈಷನ್ ಅಂತ ಹೇಳ್ತೀವಿ ಆ ಟೈಪಲ್ಲಿ ಕಣ್ಣಿದು. ಬಿಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಅಕ್ಕಿ.
ರಿಂಗ್ ನಂಬರ್ 944. ಸಿದು ಸಬ್ಜಾಲಿ ಗಂಡು, ಎಂಟನೇ ಕಲ್ಲಿ ಗಂಡಿದು ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಕೆರೆ ಸಬ್ಜಾ ಲೈನು ಅಂತ ನಾನು ತೋರಿಸ್ತಾ ಇರ್ತೀನಿ ಯಾವಾಗಲೂ. ಆ ಲೈನಲ್ಲಿ ಅಕ್ಕಿ ಇದು, ಈ ಲೈನ್ಗಳಲ್ಲಿ ಆಟ ತುಂಬ ಚೆನ್ನಾಗಿ ಬರುತ್ತೆ. ಇದು ಎಂಟನೇ ಕಲ್ಲಿದು ಗಂಡಿದು. ಅಗ್ಲ ಎದೆ ತಲೆ ಶೇಪು ಇವೆಲ್ಲ ನೋಡ್ಕೊಳ್ಳಿ. ಇವಾಗಲೇ ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ನಿಂತ್ಕೊಳ್ಳೋದು ಅಕ್ಕಿ, ಬಿಡ್ಕೊಳ್ಳೋಕ್ಕಷ್ಟೇ ಟಾಪ್ ಕ್ಲಾಸ್ ಅಕ್ಕಿ ಇದು. ಈ ಲೈನಲ್ಲೇ ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ನಾನು ನಿಮಗೆ ತೋರಿಸ್ತಾರೋ ವೀಡಿಯೋ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಅಂದ್ಕೊತೀನಿ. ಒಂದಕ್ಕಿಂತ ಒಂದು ಪಟ್ಟಗಳು, ಒಳ್ಳೆ ಲಾಂಗ್ ಟೈಮ್ ಮಾಡೋ ಪಟ್ಟಗಳನ್ನೇ ವೀಡಿಯೋ ಮಾಡ್ತಾಯಿರೋದು ಇವತ್ತು. ಫ್ರೆಂಡ್ಸ್, ಇವಾಗೇನು ಸಬ್ಜಾಗಣ್ಣು ತೋರಿಸ್ದೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳೆಲ್ಲ ಫುಲ್ ಇದೆ, ವೈಬ್ರೇಷನ್ ನೋಡ್ಬೋದು, ಮೀಡಿಯಂ ವೈಬ್ರೇಷನ್ ಮಾಡುತ್ತೆ. ಲೆಂತ್ ಚೆನ್ನಾಗಿದೆ, ಅಗ್ಲ ಎದೆ ಬರುತ್ತೆ, ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಾದಾಮಿ ಶೇಡ್ ಕಣ್ಣು ಅಂತ ಏನು ಹೇಳ್ತೀವಿ ಆ ಟೈಪ್ ಕಣ್ಣಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಅಗ್ಲ ಇದೆ, ಎದ್ದು ಕಾಣುತ್ತೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ, ಸ್ಪಾಟ್ಸ್ಗಳು ಕಣ್ಣಲ್ಲಿ ಡಾಟ್ಸು ತುಂಬ ಸ್ಟಾರ್ಟ್ ಆಗಿದೆ, ಅದೆಲ್ಲ ವಯಸ್ಸಾದ್ಮೇಲೆ ಕಪ್ಪಗೆ ಟರ್ನ್ ಆಗುತ್ತೆ. ಅಗ್ಲ ಕಣ್ಣಿಂದು ಸಬ್ಜಾ ಗಂಡಿದು. ರಿಂಗ್ ನಂಬರ್ 931. ಇದು ಗುಲ್ದಾರಲ್ಲಿ ಗಂಡು, ಎಂಟನೇ ಕಲ್ಲಿ ಅಕ್ಕಿ ಇದು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು, ಅಗ್ಲ ಎದೆ ಇವೆಲ್ಲ ನೋಡ್ಕೊಳ್ಳಿ. ಲಾಲ್ ಕಟ್ ಅಂತೂ ತುಂಬಾ ಜಾಸ್ತಿ ಬಂದಿದೆ, ಕವಾ ಗುಲ್ದಾರ್ಗಳಲ್ಲಿ ಮಾಡಿಸಿರೋ ಅಕ್ಕಿ ಅದಕ್ಕೇ ತುಂಬ ಕಪ್ಪಿರುತ್ತೆ. ಪ್ಲಸ್ ಲಾಲ್ ಕಟ್ಟು ಸಿಕ್ಕಾಪಟ್ಟೆ ಇದೆ, ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಎಂಟನೇ ಗರಿ ಅಕ್ಕಿ ಇದು, ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇದು ನಿಂತ್ಕೊತಾ ಇಲ್ಲ ಇಲ್ಲಿ ವೀಡಿಯೋಗೆ, ಆಚೆ ಓಕೆ ನೋಡ್ತಾ ಇದೆ. ರೆಕ್ಕೆ ಎಲ್ಲ ಫುಲ್ ಇದೆ, ನಾನು ಡೀಟೇಲಾಗಿ ತೋರಿಸ್ತೀನಿ ಬನ್ನಿ. ಹಾಕಿದ್ದು ಡೀಟೇಲಾಗಿ ವೀಡಿಯೋ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇವಾಗೇನು ಗುಲ್ದಾರ್ ಗಂಡು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳೆಲ್ಲ ಫುಲ್ ಇದೆ. ಲಾಲ್ ಕಟ್ ನಾನು ಆಗಲೇ ಹೇಳಿದ್ದೀನಿ, ಹೆವಿ ಲಾಲ್ ಕಟ್ ಬರುತ್ತೆ ಈ ಲೈನಲ್ಲಿ, ಕವಾ ಗುಲ್ದಾರ್ ಲೈನ್ ಇದು. ತಿರಿಗಳೆಲ್ಲ ಫುಲ್ ಇದೆ ಇಲ್ಲಿ ನೋಡ್ಬೋದು. ಇಲ್ಲಿ ಲೆಂತ್ ವೈಸ್ ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಗ್ಲ ಎದೆ ಬರುತ್ತೆ, ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು, ಬಾದಾಮಿ ಶೇಡ್ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಲ್ಟಿಮೆಟ್ಟು ಆಡಿಸ್ಕೊಳ್ಳೋ ಕಣ್ಣು ಅಂತ ಏನು ಹೇಳ್ತೀವಿ ಆ ಟೈಪಲ್ಲಿ ಕಣ್ಣಿದು. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಚೆನ್ನಾಗಿದೆ. ಅನಾರಿ ಅನ್ನೋದು ಪಿಂಕ್ ಇಷ್ಟು ಲೈಟಾಗಿ ಏನು ಹಳ್ಳಿದೆ ಅದು ಇನ್ನೂ ವಯಸ್ಸಾಗ್ತಿರಂಗೆ ಕಪ್ಪಗೆ ಟರ್ನ್ ಆಗುತ್ತೆ. ಔಟ್ರಿಂಗು ಗ್ರೇಯಲ್ಲಿದೆ, ತುಂಬ ಒಳ್ಳೆ ಫ್ಲೈಯರೈಷನಲ್ಲಿ ಇರೋ ಗುಲ್ದಾರ್ ಗಂಡಿದು. ರಿಂಗ್ ನಂಬರ್ 855. ಇದು ಆನೆಕಲ್ ರೇಖದಾರಲ್ಲಿ ಪಟ್ಟ ಇದು, ತುಂಬ ಚೆನ್ನಾಗಿ ಬಂದಿದೆ ಬಣ್ಣ ಎಲ್ಲ. ಹಕ್ಕಿ ನೋಡ್ಕೊಳ್ಳಿ, ಅಗ್ಲ ಎದೆ, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಬಣ್ಣನೂ ಅಷ್ಟೇ ಸಿಕ್ಕಾಪಡೆ ಚೆನ್ನಾಗಿ ಬಂದಿದೆ, ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೆ ಕೆಂಪು ಛಾಯೆ ಅನ್ನೋದು ಇಲ್ಲಿ ತೋರಿಸ್ತೀನಿ ನೋಡಿ, ಕೆಂಪು ಛಾಯೆ ಅನ್ನೋದು ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಕೊಡಲೇಬಾರ್ದಂತ ಇದೆ ನಾನು ಇದನ್ನ, ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅಕ್ಕಿಗಳು, ಏನು ಮಾಡೋಕ್ಕಾಗಲ್ಲ. ನೀವು ಶೋಕಿ ಮಾಡಿದ್ರು ಅಷ್ಟೇ, ನಾವು ಬಿಟ್ರೂ ಅಷ್ಟೇ, ನೀವು ಬಿಟ್ರೂ ಅಷ್ಟೇ, ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಟೈಮ್ ಮಾಡಬೇಕು ಅಕ್ಕಿಗಳು, ಅಷ್ಟೇ ನಮ್ಗೆ ಬೇಕಾಗಿರೋದು. ನಮ್ಮ ಸಬ್ಸ್ಕ್ರೈಬರ್ಗಳು ಒಂದು ಒಳ್ಳೆ ಟೈಮ್ ಬಿಟ್ಟು ಅದನ್ನ ನನಗೆ ಹೇಳಬೇಕು, ನಾನು ಅವ್ರ ವೀಡಿಯೋ ಹಾಕಬೇಕು ಅನ್ನೋದೇ ನಮ್ಮ ಆಸೆ ಇರೋದು. ಇದು ಆನೆಕಲ್ ರೇಖದಾರಲ್ಲಿ ಗಣಪಟ, ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೊಂಬಿಡಿ. ಒಂದಕ್ಕಿಂತ ಒಂದು ಪಟ್ಟಗಳು, ಒಳ್ಳೆ ಪಟ್ಟಗಳು ತೋರಿಸಿದ್ದೀನಿ ಫ್ರೆಂಡ್ಸ್. ಇವಾಗೇನು ಆನೆಕಲ್ ರೇಖದಾರ ಪಟ್ಟ ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳೆಲ್ಲ ಫುಲ್ ಇದೆ, ಇದು ಕಿತ್ಕೊಟ್ಟಿದ್ದು ತಿರಿ ಬರ್ತಾರೆ. ಅಲ್ಲಿ ಆರನೇ ಕಲ್ಲಿ ಪಟ್ಟ ಇದು, ಇದು ಕಿತ್ಕೊಟ್ಟಿದ್ದಕ್ಕೆ ಬರ್ತಾರದು. ಲಾಲ್ ಕಟ್ ನೋಡ್ಬೋದು, ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ ಲಾಲ್ ಕಟ್ಟು. ಕೆಂಪು ಛಾಯೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ಕಡೆನೂ ರೆಕ್ಕೆ ಕಿತ್ಕೊಟ್ಟಿದ್ದು ಬರ್ತಾಯಿದೆ. ಲಾಲ್ ಕಟ್ಟೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಆನೆಕಲ್ ರೇಖದಾರಲ್ಲಿ ಪಟ್ಟ ಇದು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಅಲ್ಟಿಮೆಟ್ ಆಗಿರುತ್ತೆ ಕಣ್ಣಲ್ಲಿ ಕ್ವಾಲಿಟೀಸ್ ಇಲ್ಲಿ ನೋಡ್ಬೋದು. ಇಲ್ಲಿ ಹೆವಿ ಫ್ಲೈಯರೈಷನ್ ಅಂತ ಏನು ಹೇಳ್ತೀವಿ ಆ ಟೈಪ್ ಕಣ್ಣಿದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಗ್ರೇ ಆಗಿದೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ ಕಣ್ಣು. ಮತ್ತೆ ನೋಡ್ಕೊಳ್ಳಿ ಇದು
ತುಂಬ ಒಂಥರ ಬ್ರೈಟ್ಫುಲ್ ಆಗಿರೋದು ಕಣ್ಣು ಮತ್ತು ಅಗ್ಲ ಕಣ್ಣು. ಟಾಪ್ ಕ್ಲಾಸು ಲೈನಲ್ಲಿ ಮಾಡಿಸಿರೋ ಪಟ್ಟ ಇದು. ರಿಂಗ್ ನಂಬರ್ 965. ಫ್ರೆಂಡ್ಸ್, ನಿಮ್ಮನೆಯಲ್ಲಿ ಹಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಹಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.